ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಟಿವಿ ಫೈವ್ಗೆ ಲಭ್ಯ ಆಗ್ತಾ ಇದೆ. ಬೆಳಗಾವಿಗೆ ಎರಡಲ್ಲ ಮೂರು ಡಿ ಸಿ ಎಂ ಹುದ್ದೆ ಕೊಡಬೇಕು. ನಾನು ಯಾವ ಹುದ್ದೆಗೂ ಬೇಡಿಕೆ ಇಟ್ಟಿಲ್ಲ. ಡಿ ಸಿ ಎಂ ಹುದ್ದೆ ನೀಡಿದರೆ ಬೇಡ ಅನ್ನೋದಿಲ್ಲ. ಡಿ ಸಿ ಎಂ ಹುದ್ದೆ ಕೊಟ್ಟರೆ ನಾನು ಖಂಡಿತ ನಿಭಾಯಿಸ್ತೀನಿ. ಬೆಂಗಳೂರಿನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಈ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ಒತ್ತಡವನ್ನು ಅಥವಾ ಅವರ ಮನದ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ 15 ದಿನ ತಡವಾದರೂ ಸಮಸ್ಯೆ ಏನೂ ಇಲ್ಲ. ಗೆದ್ದ 11 ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ, ಸೋತವ್ರಿಗೂ ಕೊಡಿ ಅಂತ ಮನವಿ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಮಾಧಾನ ಇಲ್ಲ. ನಾವು ಬಿಜೆಪಿ ಬರಬೇಕಾದ್ರೆ ನಾವು ಯಾವ ಕಂಡೀಷನ್ ಹಾಕಿಲ್ಲ, ಯಾವ ಡೆಡ್ ಲೈನ್ ಕೊಟ್ಟಲ್ಲ, ನಾವು ಏನು ಕ್ಲೇಮ್ ಮಾಡಿಲ್ಲ. ದಯವಿಟ್ಟು ಮಾಧ್ಯಮದಲ್ಲಿ ಮಣಿ ಹೊಡ್ಕೋದಲ್ಲ, ದಯವಿಟ್ಟು ನೀವು ಸುಳ್ಳು ಸೃಷ್ಟಿ ಮಾಡಬೇಡಿ. ಇಷ್ಟು ನಿಮ್ಮ ಮಣಿ ಹೊಡ್ಬೇಡಿ. ಆದ್ರೂ ವಿಳಂಬ ಆಗ್ತಿದೆಯಲ್ಲ ಸರ್, ಆಗಲಿ ಇನ್ನೊಂದು ತಿಂಗಳಲ್ಲಿ ಅದೇನು, ಅದು ಯಾಕೆ ಅವರು ಇನ್ನೊಂದು ತಿಂಗಳಾಗಲಿ, ನಾವು ವೇಟ್ ಮಾಡೋಕೆ ರೆಡಿ ಇದ್ದೀವಿ ಸರ್. ಹಂಗಂತ ನೀವು ಹೇಳ್ತೀರಿ, ಬಟ್ ಕೆಲವರು ಬೇಜಾರು, ನೇರವಾಗಿ ಬೇಜಾರು ಬಹುಶಃ ಬೇಜಾರು ನಿಮಗೆ ಆಗಿರ್ಬೋದು, ನಮಗೆ ಆಗಿಲ್ಲ. ಪ್ರಿನ್ಸಿಪಲ್ ನೇರವಾಗಿ ಹೇಳಿದ್ದಾರೆ ಸರ್, ನನಗೆ ಗೊತ್ತಿಲ್ಲ. ಅವ್ರು ನಾನು ನೋಡಿಲ್ಲ ಅದ್ರ ಬಗ್ಗೆ. ನಾ ಟಿವಿ ನಿಜವಾಗಿ ಎರಡು ತಗ ಟಿವಿ ನೋಡಿದ್ಬಿಟ್ಟಿದೆ, ನಾನು ಟಿವಿ ನೋಡೋದಿಲ್ಲ, ಯಾವ ಸುದ್ದಿ ನೋಡೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆದಷ್ಟು ತಮಗೇನು ಬೇಜಾರಿಲ್ಲ? ಬೇಜಾರಿಲ್ಲ. ಇನ್ನು ನನಗೆ ನನ್ನ ವೈಯಕ್ತಿಕ ನಂದೇನ ಹೇಳ್ತಾನೆ, ಉಳಿಕೆದ್ರೆ ಮಿಕ್ಸ್ ಮಾಡ್ಕೋಬೇಡಿ. ದಯವಿಟ್ಟು ಒಂದು ಮಣಿ ಮಾಡ್ಕೊಂತಲ್ಲ, ಟಿ ವಿ ಆರ್ ನೀವು ಏನು ಮಾಡ್ತಾ ತೋರ್ಸಕ್ಕಿಲ್ಲ. ಫಸ್ಟ್ ಕಟ್ ಮಾಡಿ ತೋರಿಸ್ಬೇಡಿ, ಇಷ್ಟೇ ನಮ್ಮ ಮಣಿ ಮಾಡ್ಕೊಂಡು. ಯಾಕಂದ್ರೆ ನೀವು ಹಿಂದೆ ಒಂದು ರಾಜನು ಕೂಡ ತಿಳಿದ್ರಿ ಕೊಟ್ರಿ, ನಂತರ ಅಂದ್ರೆ ಹೇಳಿದ್ದೊಂದು ಮಾಡಿದ್ದೊಂದು ಆ ರೀತಿ. ಇವಾಗ ನಿಮಗೂ ಯಾರು ಇಲ್ಲ, ನಾವೇನು ಏನು ಮಾಡಪ್ಪ, ಡಿ ಸಿ ಎಂ ಕ್ಲೇಮ ಮಾಡಿಲ್ಲ. ನಿಮ್ಮ ಮಾಧ್ಯಮದ್ರೆ ಕೊಡ್ತೀರಿ, ಮಾಧ್ಯಮ ಇಲ್ಲತ್ತಿರಿ ನಮಗೆ. ನಾ ಇನ್ನೂ ದೇವರು ಸರಿಯಾಗಿ ಹೇಳ್ತಾನೆ, ನಾ ಕ್ಲೇಮ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ಏನಪ್ಪ ನಮ್ಮ ವರಿಷ್ಠರೇನಿರುತ್ತೋ ಅದಕ್ಕೆಲ್ಲ ಬದ್ಧದೇವೆ ನಾವು. ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೀವಿ. ಯಡಿಯೂರಪ್ಪನ ಮುಖ್ಯಮಂತ್ರಿಯಲ್ಲಿ ನಾವು ಮುಂದುವರಿತೇವೆ. ಅಲ್ಲ ಅವ್ರು ನೀವು ಅವ್ರು ಕೇಳಿ ನನ್ನ ಕೇಳಬೇಡಿ, ನೀವು ಅವ್ರು ಕೇಳಿ ನನ್ನ ಕೇಳಿ. ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ಹೌದು ಹೋಗ್ಬೇಕು. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ವಿಶ್ವಾಸ ನೋಡಿ. ಅವ್ರು ಇವತ್ತು ಮಾಡ್ತಾರೋ ನಾಳೆ ಮಾಡ್ತಾರೋ ಸೋಮವಾರ ಮಾಡ್ತಾರೋ ಇನ್ನೂ 15 ಬಿಟ್ಟು ಮಾಡ್ತಾರೆ ಗೊತ್ತಿಲ್ಲ. ಯಾವಾಗ ಮಾಡ್ತಾರೆ ಅವ್ರ ಪರಮಾಧಿಕಾರ, ನಾವು ವೇಟ್ ಮಾಡ್ತೀವಿ, ಗಡಬಡಿ ಇಲ್ಲ. ಇದು ನಿಮ್ಮ ಮಾತು, ಗೆದ್ದರು ಅಂತ 11 ಜನಕ್ಕೆ ಶಾಸಕರಿಗೆ ರಾಜೀನಾಮೆ ಕೊಡು, ಇದು ಏನು ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಕೊಡಬೇಕಲ್ಲ. ಅದಕ್ಕೆ ನಾವು ಒತ್ತಾಯ ಇದೆ, ಸೋತಾರ ಬಗ್ಗೆ ಇವತ್ತು ತೀರ್ಮಾನವಲ್ಲ, ಅಂದ್ರೆ ಅವ್ರು ಕೊಡ್ಬೇಕಂತ ನಾವು ಆಗ್ರಹ. ಸನ್ಮಾನ್ಯ ಶಾಸಕ ರಮೇಶ್ ಜಾರಕಿಹೊಳಿ ಅವರೇ, ಮೊದಲು ನೀವು ಟಿವಿ ನೋಡಿ, ನೋಡಲ್ಲ ಅಂತ ಹೇಳ್ತೀರಿ, ಕಟ್ ಮಾಡಿ ಹಾಕ್ತೀರಿ ಅಂತೀರಿ, ಸುಳ್ಳು ಸೃಷ್ಟಿ ಅಂತೀರಿ. ಇದನ್ನು ಮೊದಲು ನೀವು ಸೈಡಿಗಿಟ್ಟು ಟಿವಿ ನೋಡಿ, ಅವಾಗ ಗೊತ್ತಾಗುತ್ತೆ ಸತ್ಯಾಂಶ ಏನು ಎತ್ತ ಅಂಥೇಳಿ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ವಿಶ್ಲೇಷಣೆ ನೀಡ್ತಾರೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾರಂತ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಸಾವೂರು. ದಶರಥ್, ರಮೇಶ್ ಜಾರಕಿಹೊಳಿ ಅವರು ಯಾವುದೋ ಕೋಪವನ್ನು ಮಾಧ್ಯಮದ ಮೇಲೆ ಹಾಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಏನು ಯಾವಾಗ ಕೇಳಿದರೂ ಕೂಡ ಕಾಂಟ್ರವರ್ಸಿಗಳಲ್ಲಿ ಇರಬೇಕು ಅಂತ ಏನಾದ್ರು ಬಯಸೋಕೆ ಮುಂದಾಗ್ತಾ ಇದ್ದಾರಾ? ಬೆಳಗಾವಿಗೆ ಅಲ್ಲಿ ಏನು ಒಂದು ದೊಡ್ಡ ದಳ್ಳುರಿ ಹೇಳೋಕೆ ಇವರು ಕಾರಣ ಅಂತ ಕೂಡ ಇತ್ತು, ಆದರೆ ಅದೆಲ್ಲವನ್ನೂ ಮರೆತು ಎಲ್ಲವನ್ನೂ ಕೂಡ ಸಾವಧಾನವಾಗಿ ಏನೋ ಜನರ ಅಭಿವೃದ್ಧಿಗೋಸ್ಕರ ಮಾಧ್ಯಮ ಕೆಲಸ ಮಾಡ್ತಾ ಇರುವಾಗ ಇವರು ಮಾಧ್ಯಮದ ಮೇಲೆ ಆರೋಪ ಮಾಡ್ತಾರಲ್ಲ, ಹೌ ಡು ಯು ಅನಲೈಸ್, ಹೌ ಡು ಯು ಕ್ರಿಟಿಸೈಸ್ ಆಸ್ ಎ ಜರ್ನಲಿಸ್ಟ್? ದಶರಥ್, ರಾಘವಸೂರ್ಯ, ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಗಮನಿಸಿ, ನಾನು ಕಾಂಗ್ರೆಸ್ನಿಂದ ಏನು ಪಕ್ಷಾಂತರ ಮಾಡಿದ್ದೇವೆ ಅದರ ನೇತೃತ್ವ ವಹಿಸಿಕೊಂಡಿಲ್ಲ. ಇಲ್ಲಿ ಬಂದಿರುವಂಥವ್ರು ಎಲ್ಲರೂ ಕೂಡ ನಾಯಕರೇ, ನಾನೊಬ್ಬ ನಾಯಕ ಅಲ್ಲ ಅಂತ ಹೇಳ್ತಾರೆ. ಮತ್ತು ಡಿ ಸಿ ಎಂ ಹುದ್ದೆ ಲಾಬಿಯನ್ನು ಮಾಡ್ತಾ ಇಲ್ಲ, ಡಿ ಸಿ ಎಂ ಹುದ್ದೆ ಮೇಲೆ ನಾನು ಆಸೆ ಇಟ್ಟಿಲ್ಲ, ಯಾವುದೇ ಡಿಮ್ಯಾಂಡನ್ನು ನಾವು ಮಾಡಿಲ್ಲ. ಮತ್ತು ಮಂತ್ರಿ ಆಗಬೇಕು ಅಂತ ನಾನು ಎಲ್ಲೂ ನನಗೆ ಕಂಡೀಷನ್ಸ್ಗಳನ್ನ ಹಾಕಿಲ್ಲ ಅಂತ ಹೇಳ್ತಾರೆ. ಮತ್ತು ಇಷ್ಟು ದಿನಗಳ ಒಳಗಾಗಿ ಟೈಮ್ ಬೌಂಡನ್ನು ಕೂಡ ನಾವು ಜೋಕ್ ಆಫ್ ದ ಇಯರ್ ಅನ್ಸುತ್ತೆ, ನಮ್ಮನ್ನು ಮಂತ್ರಿ ಮಾಡಿ ಅಂತ ಎಲ್ಲೂ ಕೇಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಈಗ ಏನಕ್ಕೋಸ್ಕರ ಇಷ್ಟೆಲ್ಲ ನಡೀತಾ ಇದೆ? ಹಾಗಾದರೆ ಇಷ್ಟಕ್ಕೋಸ್ಕರ 17 ಜನ ಇವರಿಂದೇ ಬಂದರು, 11 ಜನ ಪ್ಲಸ್ ಸೋತವರು ಇಬ್ಬರು, 13 ಜನ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ದಿನನಿತ್ಯವೂ ಕೂಡ ಯಡಿಯೂರಪ್ಪ ಅವರ ಮನೆ ಸುತ್ತಲೂ ಕೂಡ ಗಿರಿಕೆ ಹೊಡಿತಾ ಇದ್ದಾರೆ. ಅವ್ರು ಗಿಡಕಿರುವಂಥ ಉದ್ದೇಶ ಮಂತ್ರಿಯಾಗಬೇಕು ಅಂತಲೋ ಅಥವಾ ಬೇರೆ ಉದ್ದೇಶ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು, ಮೈತ್ರಿ ಸರ್ಕಾರವನ್ನು ಬೀಳಿಸಿ ಬಿಜೆಪಿಗೆ ಅಧಿಕಾರಕ್ಕೆ ತಂದಿರೋ ತರಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅವರು ಮಂತ್ರಿ ಆಗಿಲ್ಲ ಅನ್ನೋ ಅಸಮಾಧಾನ ಅವರನ್ನು ತೀವ್ರವಾಗಿ ಕಾಡ್ತಾ ಇತ್ತು. ಇದೇ ಕಾರಣಕ್ಕಾಗಿ ಒಂದು ಗುಂಪು ಬಂದಿತ್ತು ಅನ್ನೋದು ರಮೇಶ್ ಜಾರಕಿಹೊಳಿ ಅವರು ಮರೆತಂತೆ ಕಾಣಿಸ್ತಾ ಇದೆ. ಈಗ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಈ ಮೂರ್ನಾಲ್ಕು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ನಾವು ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಿರೋದಕ್ಕೆ ನಾನು ಯಾವ ಕಾರಣಕ್ಕೂ ಕೂಡ ಬೇಜಾರಿಲ್ಲ. ಸಿ ಎ ಎ ಸಂಬಂಧ ಹೋರಾಟ ನಡೀತಿದೆ ದೆಹಲಿಯಲ್ಲಿ, ಜೊತೆಗೆ ದೆಹಲಿಯ ಚುನಾವಣೆ ಕೂಡ ನಡೀತಾ ಇದೆ. ಹೀಗಾಗಿ ಎರಡು ವಿಚಾರಗಳಿಂದ ಗೊಂದಲ ಆಗ್ತಿದೆ. ಯಡಿಯೂರಪ್ಪ ಅವರು ದೆಹಲಿಗೆ ತೆರಳಿದ್ರು ಕೂಡ ಇಲ್ಲಿವರೆಗೂ ಮಾತನಾಡಿ ವಿಸ್ತರಣೆ ಮಾಡುವಂಥ ಅವಕಾಶ ಸಿಕ್ಕಿಲ್ಲ. ಇನ್ನೂ 15 ದಿನ ತಡವಾದರೂ ಕೂಡ ನಾವ್ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನಿಜ ನಿಜ, ದಶರಥ್ ಅವರು ಒಂದು ತಿಂಗಳು ಬೇಕಾದ್ರೂ ಕಾಯ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಖುದ್ದು ಖಾತೆಗಳು
ಯಾಕಿದ್ದಾವೆ ಅನ್ನೋದ್ರ ಆ ಇಂಟೆನ್ಷನ್ ಗೊತ್ತಿಲ್ಲ ಅನ್ಸುತ್ತೆ. ಏನು ಅವ್ರು ಅಧಿಕಾರದಲ್ಲಿ ಮೆರೆಯೋಕಲ್ಲ ಕೂರಿಸಿರೋದು, ಅಭಿವೃದ್ಧಿ ಆಗಬೇಕು, ರಾಜ್ಯದ ಜನರ ಕೆಲಸಗಳಾಗಬೇಕು, ಆಯಾ ಖಾತೆಗಳಿಗೆ ಸರಿಯಾದಂಥ ನಿಯೋಜನೆ ಮಾಡೋಂಥ ಸಮರ್ಥರು ಬೇಕು. ಒಂದು ತಿಂಗಳಾಗಲಿ 15 ದಿವಸ ಆಗಲಿ ಅಂತ ಹೇಳಿದರೆ ಇವರು ಯಾರನ್ನು ಕೇಳಲ್ಲಿ ಬಂದಿದ್ದಾರೆ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಮನೋಭಾವನೆ ವ್ಯಕ್ತವಾಗೋದಿಲ್ವ ಇವ್ರ ಮಾತುಗಳನ್ನು ನೋಡಿದರೆ ದಶರಥ್? ಇವರು ಬಹಿರಂಗವಾಗಿ ಎಲ್ಲಿಯೂ ಕೂಡ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ. ಬಿ ಜೆ ಪಿ ವಿರುದ್ಧ ಅಸಮಾಧಾನ ಹೊರಹಾಕಲಿಕ್ಕೆ ಅವರಿಗೆ ಮೂಗುದಾರ ಹಾಕಲಾಗಿದೆ. ಹೀಗಾಗಿ ಯಾವ ವಿಚಾರವನ್ನು ನೇರವಾಗಿ ಹೇಳಿಕೊಳ್ಳುವಂಥ ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾರೆ. ನಮಗೆ ಅಧಿಕಾರ ಸಿಕ್ಕರೆ ಸಾಕು ಅನ್ನುವ ಮನಸ್ಥಿತಿಗೆ ಬಹುತೇಕ ಅರ್ಹ ಶಾಸಕರು ಬಂದಿದ್ದಾರೆ. ಅವರ ಗುಂಪು ಚದುರು ಹೋಗಿದೆ. ಆ ಏನು ಮಿತ್ರ ಮಂಡಳಿ ಇತ್ತು ಆ ಮಿತ್ರ ಮಂಡಳಿಯಲ್ಲಿ ಒಗ್ಗಟ್ಟು ಉಳಿದಿಲ್ಲ. ಜೊತೆಗೆ ನಾನು ಮಂತ್ರಿ ಆದರೆ ಸಾಕು ಅನ್ನೋ ಫೀಲಿಂಗ್ಸ್ ಅವರಲ್ಲಿ ಕಾಡ್ತಾ ಇದೆ. ಸೋತವರ ಪರವಾಗಿ ಯಾರೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಈವನ್ ರಮೇಶ್ ಜಾರಕಿಹೊಳಿ ಅವರು ಕೂಡ ನೇರವಾಗಿ ಹೇಳಿದ್ದು, ನಾವು 11 ಜನಕ್ಕೆ ಸಚಿವರು ಆಗೇ ಆಗ್ತೀವಿ, ಸಚಿವರು ಮಾಡಿಕೊಡ್ತಾರೆ, ಇನ್ನಿಬ್ಬರೇನು ಸೋತಿದ್ದಾರೆ ಅವರಿಗೆ ನಾವು ಡಿಮ್ಯಾಂಡ್ ಮಾಡಲ್ಲ, ಒತ್ತಾಯ ಮಾಡಲ್ಲ, ಬದಲಾಗಿ ನಾವು ಅವ್ರಿಗೂ ಕೊಡಿ ಅಂಥೇಳಿ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಆ ಮಾತಿನ ವ್ಯತ್ಯಾಸ ನಮಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇನ್ನು ಡಿ ಸಿ ಎಂ ವಿಚಾರಕ್ಕೆ ಬಂದರೆ, ಬೆಳಗಾವಿಗೆ ಇಬ್ಬರಲ್ಲ 3 ಡಿ ಸಿ ಎಂ ಬೇಕಾದ್ರೆ ಮಾಡಲಿ, ನನಗೇನು ತೊಂದರೆ ಇಲ್ಲ. 3 ಬೇಡ 5 ಜನ ಡಿ ಸಿ ಎಂ ಮಾಡಲಿ ಅಂದರೆ ಡಿ ಸಿ ಎಂ ಕಡಲೆಪುರಿ ಥರ ಹಂಚಕ್ಕಾಗುತ್ತೇನೋ. ಈ ಥರದ ಮಾತುಗಳ ಮೂಲಕ ಇಲ್ಲೊಂದು ಕಡೆ ಯಾರ್ಯಾರ್ದೋ ಕೋಪವನ್ನು ಯಾರ್ಯಾರ್ದೋ ಬೇಜಾರನ್ನು ನಮ್ಮ ಮಾಧ್ಯಮಗಳ ಮೇಲೆ ಹಾಕಿ ಅಂದ್ರೆ ಅವರ ಸ್ಥಾನದ ಗೌರವ, ಮತದಾರನ ಮತದ ಒಂದು ವ್ಯಾಲ್ಯೂ ಕೂಡ ಇವ್ರಿಗೆ ಗೊತ್ತಿಲ್ಲ ಅನ್ನೋದನ್ನ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ದಶರಥ್, ಥ್ಯಾಂಕ್ ಯು ಫಾರ್ ಯುವರ್ ಅನಾಲಿಸಿಸ್.